ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ದಿನ ಗೀಝರ್ನ ಹೇಗೆ ರಿಪೇರ್ ಮಾಡೋದು, ಹೇಗೆ ಕಾಂಪೋನೆಂಟ್ ಚೆಕ್ ಮಾಡೋದು, ಗೀಝರ್ದು ಹೀಟರ್ ಹೆಂಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನಿಮಗೆ ಒಂಚೂರು ಗೀಝರ್ ಬಗ್ಗೆ ಗೊತ್ತಿಲ್ಲ ಆದರೆ ವಿಡಿಯೋ ನೋಡೋಕೆ ಹೋಗಬೇಡಿ. ಇನ್ನೊಂದು, ತುಂಬ ಗೊತ್ತಿದೆ ಗೀಝರ್ ಬಗ್ಗೆ ಅಂತ ಆಗಿದ್ರೂ ಕೂಡ ನೀವು ವಿಡಿಯೋ ನೋಡೋಕೆ ಹೋಗಬೇಡಿ. ಇದು ಸ್ವಲ್ಪ ಗೊತ್ತಿರೋರ್ಗೆ ಮಾತ್ರ ಈ ನಾಲೆಡ್ಜ್ ಯೂಸ್ಫುಲ್ ಆಗುತ್ತೆ. ಸೊ ಕಂಪ್ಲೀಟಾಗಿ ನೋಡಿ, ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ನೋ ಕಮೆಂಟ್ ಹಾಕಿ. ಬಿಚ್ಚಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ ಯಾವ್ಯಾವ ಪಾರ್ಟ್ಸ್ ಇಲ್ಲ ಇಲ್ಲ ಬಿಸ್ತಾ ಇದ್ದೀರಾ ಅಂತ. ಎಲ್ಲ ಥರ ಟೈಪ್ ಗೀಝರ್ಗಳು ನಿಮ್ಮ ಕೈಗೆ ಬರ್ಬೋದು. ಒಂದೊಂದು ರಬ್ಬರ್ಸು ಒಂದೊಂದು ಇದು ಕೂಡ ಸೇಫ್ಟಿಯಾಗಿ ಬಿಚ್ಚಿ, ಇನ್ ಕೇಸ್ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದೊಂದು ಫೋಟೋ ಹೊಡ್ಕೊಳ್ಳಿ. ಹೇಳಬೇಕಂದ್ರೆ ಕನ್ನಡದಲ್ಲಿ ಇಷ್ಟೊಂದು ನೀಟಾಗಿ ಮಾಡ್ತಾ ಇರೋದು ವಿಡಿಯೋ ನಾನೊಬ್ಬನೇ ಅನಿಸುತ್ತೆ. ಯೂಟ್ಯೂಬಲ್ಲಿ ಸ್ವಲ್ಪ ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಬೇಜಾನ್ ಥರ ವೀಡಿಯೋಸು ನಿಮಗೆ ಹಾಕಿ ಸಬ್ಸ್ಕ್ರೈಬ್ ಮಾಡ್ತೀನಿ. ನೋಡಿ, ಹೀಟರ್ನ ಯಾವಾಗ ಆಚೆ ತೆಗೆದಿದ್ದೀವಿ, ಈ ಕಂಡೀಷನ್ ಆಗಿದೆ. ಸೊ ಇದು ಹಾಳಾಗಿದೆಯಾ ಚೆನ್ನಾಗಿದೆಯಾ ಅನ್ನೋದು ನೆಕ್ಸ್ಟ್ ಸ್ಟೆಪ್ಪು. ನೋಡ್ಕೊಳ್ಳಿ, 5-star ಫ್ರಿಜನ್ ಮಾಡಲ್ಲ ಇದು. ಇದು ಬಂದ್ಬಿಟ್ಟು ಥರ್ಮಲ್ ಸೇಫ್ಟಿ ಕಟ್ ಆಫ್. ಏನಪ್ಪ ಇದು ಸೇಫ್ಟಿ ಅಂತ ಇದೆ, ಥರ್ಮಲ್ ಸೇಫ್ಟಿ ಅಂದರೆ ಏನು ಸೇಫ್ಟಿ ಅಂತ ಹೇಳ್ತೀನಿ. ಮತ್ತು ಇಲ್ಲಿದೆ ನೋಡಿ ರೊಟೇಟು, ಇದು ಥರ್ಮಲ್ ಕಟ್ ಆಫ್. ಥರ್ಮೋ ಕಟ್ ಆಫು, ಥರ್ಮೋ ಕಟ್ ಆಫ್, ಓಕೆನಾ? ಟಿಕ್ ಟಿಕ್ ಅಂತ ಸುಮ್ಮನೆ ಇದೆಲ್ಲ ಇದು ನೋಡಿ, ಇದು ಥರ್ಮಲ್ ಸೇಫ್ಟಿ ಕಟ್ ಆಫ್ದು. ಓಕೆ, ಇದು ಒಳಗಡೆ ಥರ್ಮೋ ಕಟ್ ಆಫ್, ಓಕೆನಾ? ಎರಡು ರೀತಿ ಇರುತ್ತೆ, ನೀವು ಥರ್ಮೋ ಕಟ್ ಆಫು, ಇದು ಥರ್ಮಲ್ ಸೇಫ್ಟಿ ಕಟ್ ಆಫ್. ಓಕೆ, ಇದು ಹೀಟರ್, ಇದು ಹೀಟರು. ಇದು ಬಂದ್ಬಿಟ್ಟು ಸಾಲ್ಟ್, ಇವಾಗ ಬೋರ್ವೆಲ್ ವಾಟರ್ ಎಲ್ಲ ಇದ್ರೆ ಸಾಲ್ಟ್ನ ಇದು ಅಬ್ಸರ್ವ್ ಮಾಡಿ ಅದನ್ನು ಸ್ಪಾಯ್ಲ್ ಮಾಡುತ್ತೆ. ಇದು ಒಳಗಡೆ ಬರುತ್ತೆ ಹೀಟರ್ ಒಳಗಡೆ ಬಿಚ್ಚಿರೋದು, ಇವಾಗೆಲ್ಲ ನೋಡಿರ್ಬೋದು ನೀವು. ಓಕೆ, ಇವಾಗ ಕಂಪ್ಲೀಟಾಗಿ ಹೆಂಗೆ ಚೆಕ್ ಮಾಡೋದಂತ ಹೇಳ್ಕೊಡ್ತೀನಿ. ಥರ್ಮಲ್ ಸೇಫ್ಟಿ ಕಟ್ ಆಫ್ ಇರ್ಬೋದು, ಥರ್ಮೋ ಕಟ್ ಆಫ್ ಇರ್ಬೋದು, ಇದು ಹೀಟ್ರ್ ಇರ್ಬೋದು. ಇದು ಮೂರು ಪಾರ್ಟ್ ಬರುತ್ತೆ ಇದರಲ್ಲಿ. ಇದನ್ನ ಹೆಂಗೆ ಚೆಕ್ ಮಾಡೋದು, ಫಸ್ಟು ಪ್ರಾಬ್ಲಮ್ ಏನಾಗಿತ್ತು, ಇದು ಎರಡೂ ಲೈಟ್ ಬರ್ತಾರಲ್ಲ ಇನ್ ಕೇಸ್, ಇದು ಬಾಯ್ಲಿಂಗ್ ಲೈಟು, ಇದು ಗ್ರೀನ್ ಲೈಟು, ಇದು ರೆಡ್ ಲೈಟ್. ಓಕೆನಾ? ಎರಡೂ ಲೈಟ್ ಬರ್ತಾ ಇಲ್ಲ ಅಂದರೆ ಒಂದು ಸಿಂಪ್ಟಮ್ಸ್ ಇರುತ್ತೆ, ಒಂದು ಲೈಟ್ ಬರ್ತಾ ಇಲ್ಲ ಅಂದರೆ ಒಂದು ಸಿಂಪ್ಟಮ್ಸ್ ಇರುತ್ತೆ, ಒಂದು ಪ್ರಾಬ್ಲಮ್. ಓಕೆ, ನಾವು ಗೀಝರ್ ನೋಡಿದ ತಕ್ಷಣ ಎರಡೂ ಲೈಟ್ ಬರ್ತಾ ಇಲ್ವಾ, ಓಕೆ ಗೊತ್ತಾಯ್ತಿದ್ರಲ್ಲ ಪ್ರಾಬ್ಲಮ್ ಅಂತ. ಆಲ್ಮೋಸ್ಟ್ ಒಂದು 60-70% ಗೊತ್ತಾಗಲ್ಲ ಏನು ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟು ಬಂದ ಎರಡೂ ಲೈಟ್ ಬರ್ತಾ ಇಲ್ಲ ಅಂದರೆ ನೀವು ವೋಲ್ಟೇಜ್ ಚೆಕ್ ಮಾಡ್ಕೊಳ್ಳಿ, ವೋಲ್ಟೇಜು ವೈರ್ ಕಂಟಿನ್ಯೂಟಿ ಚೆಕ್ ಮಾಡ್ಕೊಳ್ಳಿ. ಎಲ್ಲಿಂದ ಇದಕ್ಕೆ, ಇದು ವೈರ್ದು ಇಲ್ಲಿವರೆಗೂ ಕಂಟಿನ್ಯೂಟಿ ಬರ್ತಾ ಇದೆಯಾ? ಇನ್ಪುಟ್ಟು ನೋಡಿ, ಇನ್ಪುಟ್ಟು ಎರಡು ವೈರ್ ಇಲ್ಲಿ ಬಂದಿದೆ, ಮೂರು ವೈರ್ ಇಲ್ಲಿ ಇರೋದು, ಒಂದು ವೈರು ಅರ್ಥಿಂಗ್, ಇನ್ನು ಎರಡು ವೈರ್ ನೋಡಿ, ಇದು ಇದು ಫೇಸು, ಇದು ನ್ಯೂಟ್ರಲ್. ಥರ್ಮಲ್ ಸೇಫ್ಟಿ ಕಟ್ ಆಫ್ ಬಂದಿದೆ. ಓಕೆ, ಇಲ್ಲಿಂದ ಬಂದಮೇಲೆ ಇನ್ನು ಅದೇ ಕಂಟಿನ್ಯೂಯೇಷನ್ ವೈರು ನೋಡಿ, ಅದೇ ಕಂಟಿನ್ಯೂಯೇಷನ್ ವೈರು ಎರಡು. ಸೊ ಇಲ್ಲಿಂದ ಇದು ಓಕೆ ಮಾಡಿ ಇಲ್ಲಿ ಕಳಿಸ್ಬೇಕು. ಸೊ ಇಲ್ಲೊಂದು ಜಂಕ್ಷನ್ ಇದೆ, ಇದೆ ಥರ್ಮಲ್ ಸೇಫ್ಟಿ ಕಟ್ ಆಫ್, ಒಳಗಡೆ ಥರ್ಮೋ ಕಟ್ ಆಫ್. ಓಕೆನಾ? ಇವಾಗ ಒಂದು ರೆಡ್ ವೈರ್ ಇರೋದು ಡೈರೆಕ್ಟಾಗಿ ಥರ್ಮೋ ಕಟ್ ಆಫ್ ಹತ್ರ ಹೋಗಿದೆ, ಈ ಬ್ಲೂ ವೈರ್ ಇರೋ ಡೈರೆಕ್ಟಾಗಿ ಎರಡು ಕಾಯಿಲ್ ಬಂದ್ಬಿಡುತ್ತೆ. ಬಿಚ್ಚಬೇಕಾದ್ರೆ ನೋಡಿರ್ಬೋದು, ಈ ರೆಡ್ ವೈರ್ ಬಂದ್ಬಿಟ್ಟು ಥರ್ಮೋ ಕಟ್ ಆಫಿಂದ ಒಳಗಡೆಯಿಂದ ಅದಕ್ಕೆ ಲಿಂಕ್ ಆಗಿ, ಇದೇ ಥರ ಒಂಥರ ಲಿಂಕ್ ಆಗಿ, ಒಂದೇ ವೈರ್ ಸಿಂಗಲ್ ವೈರು ಲಿಂಕ್ ಆಗಿಬಿಟ್ಟು ಹೀಟರ್ ಬಂದಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ವೈರ್ ಡಯಾಗ್ರಾಮ್ ವೆರಿ ಈಸಿ, ಇದು ನೀವು ಒಂದು 1 hour ಕಲ್ತ್ಕೊಬೋದು ಗೀಝರ್ ರಿಪೇರ್ ಮಾಡೋದು. ಕಂಪ್ಲೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಒಂದೇ 1 hour. ಓಕೆನಾ? ಫಸ್ಟು ಈ ಥರ್ಮೋ ಕಟ್ ಆಫು ಯಾವ ಥರ ಅಂತ ಹೇಳ್ಕೊಡ್ತೀನಿ ನಿಮಗೆ. ಥರ್ಮೋ ಕಟ್ ಆಫ್ ಇವಾಗ ನಾವು 1 degree ಸೆಟ್ ಮಾಡ್ತೀವಿ. ಇವಾಗ ಇಲ್ಲಿ ಮ್ಯಾಕ್ಸಿಮಮ್ ಡಿಗ್ರಿ 90 degree ಇರ್ಬೋದು, 60 degree, 50 degree, 40 degree, 20 degree ಈ ಥರ ನೋಡಿ, ಟಕ್ಕನ್ಸ್ಕೊಂಡು ಬರುತ್ತೆ ನೋಡಿ, ಕೇಳಿಸ್ಕೊಳ್ಳಿ, ತಿರ್ಸ್ಬೇಕಾದ್ರೆ. ಇವಾಗ ನೋಡಿ, ಒಂದು ಈಟ್ ಇರುತ್ತೆ ನೋಡಿ, ಇಷ್ಟು ತಿರ್ಸ ಇದ್ದೀವಾ, ಇಷ್ಟು ಮೈ ಬಿ ಒಂದು 30 degree ಇರ್ಬೋದು, 30 degree ಆಗ್ತಾಯಿದ್ದಂಗೆ ಅಲ್ಲಿ ಕಟ್ ಆಫ್ ಆಗಿದೆ. ಆದರೆ ಇದು ಅಬ್ಸರ್ವ್ ಮಾಡೋದು
ಥರ್ಮಲ್ ಕಟ್ ಆಫ್ನ ನೋಡಿ, ಇದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದಂಗೆ 30 ಡಿಗ್ರಿ ಆಗಿದ್ದ ತಕ್ಷಣ ಅದು ಕಟ್ ಆಫ್ ಆಗಿದೆ. ಇದು ವಾಟರ್ ಆರ ಬಿಸಿ ನೀರು ಹಾಕಿ ಇಲ್ಲ ಹೀಟ್ ಮಾಡಿ ಏನಾರ ಮಾಡಿ ಅಷ್ಟು ಡಿಗ್ರಿ ಕಟ್ ಆಫ್ ಮಾಡಿದ್ಮೇಲೆ ಈ ರೆಡ್ ವೈರ್ನ ಇಲ್ಲಿಂದ ಬರೋ ರೆಡ್ ವೈರ್ನ ಮುಖಾಂತರ ಇದು ಕಟ್ ಆಫ್ ಮಾಡಿಬಿಡುತ್ತೆ. ಇಲ್ಲಿಗೆ ಬರೋಲ್ಲ ಕಂಟಿನ್ಯೂಟಿ ವೋಲ್ಟೇಜ್ ಬರೋಲ್ಲ, ಇದು ಆಲ್ರೆಡಿ ಇಲ್ಲಿ ರೀಚ್ ಆಗಿರುತ್ತೆ. ಓಕೆನಾ? ಇವಾಗ ಇಲ್ಲಿ ರೀಚ್ ಆಗಿಲ್ಲ ಅಂದರೆ, ಮುಂಚೆನೆ ಹೇಳಿದ್ನಲ್ಲ ಎರಡು ಲೈಟು ಅಂತ, ಆ ಎರಡು ಲೈಟು ಬಂದಿಲ್ಲ ಅಂದರೆ ಫಸ್ಟು ಇದು ಟ್ರಿಪ್ ಆಗಿರುತ್ತೆ. ಇದು ಟ್ರಿಪ್ ಆಗಿದೆ. ಇದೇನು ಕೆಲಸ ಮಾಡತ್ತಂದರೆ, ಇವಾಗ ನಾವು ಇದರಲ್ಲಿ ಸೆಟ್ ಮಾಡಿರ್ತೀವಿ ಒಂದು 60 ಡಿಗ್ರಿ, ಇದು ಮ್ಯಾಕ್ಸಿಮಮ್ 95 ಡಿಗ್ರಿ ಹೋಗಿದ ತಕ್ಷಣ ಇದು ಅಷ್ಟು ಹೀಟ್ ಮಾಡಿದ ತಕ್ಷಣ ಇದು ಟ್ರಿಪ್ ಆಗಿಬಿಡುತ್ತೆ. ಇಲ್ಲಿ ಟ್ರಿಪ್ ಆಗುತ್ತೆ. ಹೆಂಗೆ ಟ್ರಿಪ್ ಆಗುತ್ತೆ ಇವತ್ತು ತೋರಿಸ್ತೀನಿ ನಿಮಗೆ. ನೋಡಿ, ಒಂದು ಬಟನ್ ಇದೆಯಲ್ಲ, ಇದು ಆಚೆ ಬಂದುಬಿಡುತ್ತೆ, ರಿವ್ ಆಚೆ ಬರುತ್ತೆ. ಈ ಟ್ರಿಪ್ ಆಗಿದ ತಕ್ಷಣ ಇಲ್ಲಿ ಎರಡು ವೈರ್ನ ಕಟ್ ಆಫ್ ಮಾಡಿಬಿಡುತ್ತೆ. ಕಂಟಿನ್ಯೂಟಿ ಕೊಡೋದಿಲ್ಲ, ಇಲ್ಲಿಂದ ಮುಂದೆ ಕೊಡೋದಿಲ್ಲ, ವೋಲ್ಟೇಜು ಕೊಡಲ್ಲ, ನ್ಯೂಟ್ರಲ್ಲೂ ಕೊಡಲ್ಲ, ಫೇಸು ಕೊಡಲ್ಲ. ಸೊ ಇಲ್ಲೆಲ್ಲೂ ಪಾಸ್ ಆಗೋದಿಲ್ಲ. ಅವಾಗ ಎರಡೂ ಲೈಟ್ ಬರ್ತಾ ಇರಲ್ಲ, ಅದರ ಅರ್ಥ ಬಂದ್ಬಿಟ್ಟು ಇದು ಟ್ರಿಪ್ ಆಗಿರುತ್ತೆ, ಇಲ್ಲಿ ಇದೋಗಿರುತ್ತೆ. ಇದು ಸುಮ್ ಸುಮ್ಮನೆ ಟ್ರಿಪ್ ಆಗಲ್ಲ. ಯಾಕೆ ಸುಮ್ ಸುಮ್ಮನೆ ಟ್ರಿಪ್ ಆಗಲ್ಲ? 90 ಡಿಗ್ರಿ ಯಾಕೆ? ನಾವು 60 ಡಿಗ್ರೀಸ್ ಮ್ಯಾಕ್ಸಿಮಮ್ 90 ಡಿಗ್ರೀಸ್ ತಗ ಸೆಟ್ ಮಾಡ್ಬೋದು. ಇದು 95 100 ರೀಚ್ ಆದಾಗ ಇದು ಕೆಲಸ ಮಾಡೋದು. ಅಲ್ಲಿ ತಗ ಏನು ಹೇಳಲ್ಲ, ಇದಕ್ಕೆ ಏನು ಟ್ರಿಪ್ ಆಗಲ್ಲ, ಅಲ್ಲಿ ತಗ ಸುಮ್ಮನೆ ಇರುತ್ತೆ. ಇದು ಮ್ಯಾಕ್ಸಿಮಮ್ ಇರೋದೇ 90 ಡಿಗ್ರಿ, 100 ಡಿಗ್ರಿ ನೀರು ಹೆಂಗೆ ಬಂತು? ಅವಾಗ ಇದು ಹೋಗಿದ್ರೆ, ಇದು ಒಂದು ಇದು ಥರ್ಮೋ ಕಟ್ ಆಫ್ ಏನಾರ ಹೋಗಿದ್ರೆ ನಿಮಗೆ ಡೈರೆಕ್ಟ್ ಆಗಿಬಿಟ್ಟಿರುತ್ತೆ, ಶಾರ್ಟ್ ಆಗ್ಬಿಟ್ಟು ಡೈರೆಕ್ಟ್ ಆಗಿಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ಓವರ್ ಹೀಟ್ ಆಗೋದಾಗ ಇದು ಸೇಫ್ಟಿಗೋಸ್ಕರ ಕಟ್ ಆಫ್ ಮಾಡುತ್ತೆ. ಏನಾರ ಕಟ್ ಆಫ್ ಆಗಲಿ 100 ಡಿಗ್ರಿ 120 50 ರೀಚ್ ಆಗಿಬಿಟ್ಟು ಇದು ಬಾಯ್ಲ್ ಜಾಸ್ತಿ ಆಗ್ಬಿಟ್ಟು ಏನಾಗುತ್ತೆ, ಈ ರಬ್ಬರೆಲ್ಲ ಕಿತ್ಕೊಂಡ್ಬರೋಕ್ಕೆ ಶುರು ಆಗುತ್ತೆ, ಇಲ್ಲ ಲೀಕೇಜ್ ಆಗೋಕ್ಕೆ ಶುರು ಆಗುತ್ತೆ, ಇಲ್ಲ ಫೈನಲ್ ಆಗಿ ಬ್ಲಾಸ್ಟ್ ಆಗೋ ಶುರು ಆಗುತ್ತೆ. ಓಕೆನಾ? ಆ ಬ್ಲಾಸ್ಟ್ ಆಗಬಾರ್ದು ಅನ್ನೋದಕ್ಕೆ ಇದರಲ್ಲಿ ಈಟ್ ಮಳೆ ತರಬೇಕಾದ್ರೆ ನೀರು ಸ್ಟೀಮ್ ಆಚೆ ಬರುತ್ತಲ್ಲ, ಇದು ಸೇಫ್ಟಿ, ಇದು ಸೇಫ್ಟಿ. ಅವಾಗ ಇಲ್ಲಿಂದ ಸ್ಟೀಮ್ ಆಚೆ ಬರುತ್ತೆ, ಇಲ್ಲ ಲೀಕ್ ಆಗ್ಬಿಡುತ್ತೆ ಇಲ್ಲಿಂದ ಮೈನ್ ಓವರ್ ಇಟ್ ಆದಾಗ. ಅದು ಕಟ್ ಆಫ್ ಆಗಿಲ್ಲ, ಇನ್ನೂ ಅದು ಶಾರ್ಟ್ ಆಗಿಬಿಟ್ಟಿದೆ, ಇಲ್ಲ ಡೈರೆಕ್ಟ್ ಮಾಡಿಬಿಟ್ಟಿದ್ದಾರೆ ಯಾರೋ ಅಂದಾಗ ಇದು ಸ್ಪಾಯ್ಲ್ ಆಗಿ ಇಲ್ಲಿಂದ ಬರುತ್ತೆ. ಇದು ಡೈರೆಕ್ಟ್ ಮಾಡಿದರೆ ಬ್ಲಾಸ್ಟೇ ಆಗೋದು. ಓಕೆನಾ? ಅದು ಬ್ಲಾಸ್ಟ್ ವಿಚಾರ ಬೇಡ ಬಿಡಿ, ಅದಕ್ಕೆ ಎರಡು ಥರ ಸೇಫ್ಟಿ ಇದೆ. ಅದಕ್ಕೆ ಇದನ್ನ ಯಾರದ್ದು ಡೈರೆಕ್ಟ್ ಮಾಡಬೇಡಿ, ಡೈರೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಇದು ನೀವು ಕರೆಕ್ಟಾಗಿ ಫಿಕ್ಸಿಂಗ್ ಮಾಡಲೇಬೇಕು. ಸೊ ಇವಾಗ ಇವ್ರದ್ದು ಒಂದು ಪ್ರಾಬ್ಲಮ್ ಆಗಿತ್ತು, ಏನಾಗಿದೆ ಸೋಲಾರ್ ನೀರು ಡೈರೆಕ್ಟಾಗಿ ಇದಕ್ಕೆ ಕೊಟ್ಟಿದ್ದಾರೆ, ಓವರ್ ಇಟ್ ವಾಟರ್ ಬಂದಿದೆ, ಇದು ತುಂಬ ಆಗಿದೆ, ಸ್ಮಾಲ್ ಇಶ್ಯೂ. ಸೊ ಹೀಟರ್ ಎಲ್ಲ ತಿನ್ಕೊಂಬಿಟ್ಟಿದೆ ಸ್ವಲ್ಪ, ಅದಕ್ಕೋಸ್ಕರ ನಾವು ಹೀಟರ್ನ ಚೇಂಜ್ ಮಾಡ್ತಾ ಇದ್ದೀವಿ. ಹೀಟರ್ ಆಮೇಲೆ ತಿರ್ಗಿ ಒಂದು 15 ದಿನ ಒಂದು ತಿಂಗಳು ಓಡ್ಬಿಟ್ಟು ತಿರ್ಗಿ ಒಂದು ಅರ್ಥ ಹಾಳಾಗ್ಬಿಡುತ್ತೆ. ಸೊ ಹೆಂಗಿರು ಬಿಚ್ಚಿರಿದೀವಲ್ಲ, ಅದಕ್ಕೋಸ್ಕರ ಹೀಟರ್ ಒಂದು ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಹೆಂಗೆ ಚೆಕ್ ಮಾಡಬೇಕು ಅಂತ ಪ್ರಾಕ್ಟಿಕಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಇಲ್ಲೇ 2 ನಿಮಿಷದಲ್ಲೇ ಹಂಗೆ ಇರಿ. ಓಕೆನಾ? ಇನ್ನು ಇನ್ ಕೇಸ್ ವೈರಿಂಗ್ ಗೊತ್ತಾಗ್ತಿಲ್ಲ ಅಂದರೆ, ಇನ್ನು ನಮ್ಗೆ ಗೊತ್ತಾಗ್ತಿಲ್ಲ ವೈರಿಂಗ್ ಅಂದರೆ ನಿಮಗೆ ಆಮೇಲೆ ಇನ್ನೊಂದು ಸರ್ತಿ ಹೇಳ್ಕೊಡ್ತೀನಿ ಪೇಪರ್ ಬರೆದ್ಬಿಟ್ಟು. ಓಕೆ, ಇಲ್ಲಿ ನೋಡಿ, ಇವಾಗ ಇವು ಕಂಟಿನ್ಯೂಟಿ ಚೆಕ್ ಮಾಡ್ತೀನಿ, ಕಂಟಿನ್ಯೂಟಿ ವೈರ್ ಇಟ್ಕೊಂಡಿದ್ದೀನಿ ನಾನು. ಫಸ್ಟು ಸ್ಟೆಪ್ ಏನು ಮಾಡ್ಕೊಬೇಕು ನೋಡಿ, ಇವಾಗ ಇದು ಪ್ಲಗ್ ಪಾಯಿಂಟ್ ಇಟ್ಕೊಂಡಿದ್ದೀನಿ, ಪ್ಲಗ್ ಪಾಯಿಂಟಿಂದ ವೈರಿಂಗ್ ಇಲ್ಲಿ ರೀಚ್ ಆಗಿದೆಯಾ ನೋಡೋಣ, ಏನಾರು ಕಟ್ ಆಫ್ ಆಗಿದೆಯಾ, ಕಟ್ಕಿಟ್ ಆಗಿದೆಯಾ ಅಂತ. ಇಲ್ಲ, ಒಂದು ಫೇಸ್ ವೈರ್ ಇಲ್ಲಿ ಬರ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇದೆ. ಓಕೆನಾ? ನೆಕ್ಸ್ಟು ಕೆಳಗಡೆ ವೈರು, ಕೆಳಗಡೆ ವೈರು, ಕೆಳಗಡೆ ವೈರು ತೆಗಿರಿ ಚಿತ್ತವರೇ, ತಿರುಗಿ ಹಾಕಿ, ಕೆಳಗಡೆ ವೈರು ಕಂಟಿನ್ಯೂಟಿ ಕರೆಕ್ಟಾಗಿ ಬರ್ತಾ ಇದೆ. ಸೊ ಮೇಲ್ಗಡೆ ವೈರು ಬರ್ತಾ ಇದೆ, ಕೆಳಗಡೆ ವೈರು, ಫೇಸು ನ್ಯೂಟ್ರಲ್, ಅರ್ಥಿಂಗ್ ಬಂದ್ಬಿಟ್ಟು 3 ಇದು ಮೇಲ್ಗಡೆದು ಇಲ್ಲಿ ಬರುತ್ತೆ ನೋಡಿ, ಪ್ಲೇಟ್ಗೆ ಹಾಕಿದ್ದೀನಿ ಬಾಡಿಗೆ ಅರ್ಥಿಂಗು ನೋಡಿ ಬರ್ತಾ ಇದೆ. ಓಕೆನಾ? 3 ವೈರು ಕಂಟಿನ್ಯೂಟಿ ಇಲ್ಲಿ ರೀಚ್ ಆಗಿದೆ. ಮತ್ತೆ ಇಲ್ಲಿಗೆ ರೀಚ್ ಆಗಿದೆಯಾ ಈ ಮೇಲ್ಗಡೆ ವೈರು, ಇಲ್ಲಿಗೆ ರೀಚ್ ಆಗಿದೆಯಾ ನೋಡಿ, ಅಲ್ಗೂ ಬಂದಿದೆ, ಕೆಳಗಡೆ ಅದು ಅಲ್ಗೂ ಬಂದಿದೆ, ಅಲ್ಗೂ ಬಂದಿದೆ. ಸೊ ಇಲ್ಲಿ ಕಂಟಿನ್ಯೂಟಿ ಇದೆ. ಇದು ಯಾವಾಗ ಕಟ್ ಆಫ್ ಮಾಡುತ್ತೆ, ಹೆಂಗೆ ಕಟ್ ಆಫ್ ಮಾಡೋದು ತೋರಿಸ್ತೀನಿ. ಇವಾಗ ಲೈಟ್ರ್ ತಗೊಳ್ಳಿ ನೋಡಿ, ಇಲ್ಲೊಂದು ಬಟನ್ ಅವಲೇ ಹೇಳಿದ್ನಲ್ಲ, ಒಳಗಡೆ ಬಟನ್ ನೋಡಿ ಸ್ವಲ್ಪ ಒಳಗಿದೆ. ಇವಾಗ ಹೀಟ್ ಮಾಡ್ತೀವಿ ಇದನ್ನು, ನೋಡಿ ಟಕ್ ಅಂತ ಸೌಂಡ್ ಬಂತಲ್ಲ,
ನೋಡಿ ಬಟನ್ ಆಚೆ ಬಂದಿದೆ ನೋಡಿ, ಟ್ರಿಪ್ ಆಗ್ಬಿಟ್ಟಿದೆ. ಯಾವಾಗ 100 degree 95 degree ರೀಚ್ ಆಗ್ಬಿಟ್ರೆ, ಸೊ ಇವಾಗ ನೋಡಿ ಕಂಟಿನ್ಯೂಟಿ ಇಲ್ಲಿಂದ ಇಲ್ಲಿ ಬರಲ್ಲ. ಈ ವಿಡಿಯೋ ಕ್ಲಿಯರ್ ಆಗಿ ನೋಡ್ಕೊಂಬಿಡಿ, ಇನ್ನು ಎಕ್ಸ್ಪರ್ಟ್ ಆಗ್ಬಿಡ್ತೀರಾ ನೀವು ಗೀಜರಲ್ಲಿ. ನೋಡಿ ತೆರಿಗೆ ಕ್ಲೀನ್ ಆಗಿ ತೋರಿಸಿ ವಿಡಿಯೋ ಇದ್ಕೊಡಿ ಇದ್ಕೊಡಿ ನೋಡಿ, ಕಂಟಿನ್ಯೂಟಿ ಒಂದು ವೇರಿದ್ರೆ ರಿಪೇರಿ ಮಾಡ್ಬೋದು. ನೋಡಿ ಇಲ್ಲಿಗೆ ಬರ್ತಾ ಇದೆ ಇವಾಗ, ಆ ಟ್ರಿಪ್ ಆದಮೇಲೆ ಇಲ್ಲಿಗೆ ಬರ್ತಾ ಇಲ್ಲ, ಅವಲೇ ಬರ್ತಾ ಇತ್ತು. ಓಕೆನಾ, ಕೆಳಗಡೆನೂ ಅಷ್ಟೇ, ಕೆಳಗಡೆ ನೋಡ್ರಲ್ಲಿ ಇರ್ತಿ ನೋಡಿ, ಇಲ್ಲೂ ಬರ್ತಾ ಇಲ್ಲ. ಕಾಣಿಸ್ತಿದ್ಯಾ ನೋಡಿ, ಇಲ್ಲೂ ಬರ್ತಾ ಇಲ್ಲ, ಮೇಲ್ಗಡೆನೂ ಬರ್ತಾ ಇಲ್ಲ. ನೋಡಿ ಏನಾಗಿದೆ, ಟ್ರಿಪ್ ಆಗಿದೆ. ಇಲ್ಲಿಂದ ಕಲೆಕ್ಷನ್ ಎರಡು ಹೋಗ್ತಾ ಇಲ್ಲ, ಎರಡು ಹೋಗ್ತಿರೋದ್ರಿಂದ ಒಳಗಡೆ ಎರಡು ಲೈಟ್ ಇರುತ್ತೆ, ಎರಡೂ ಲೈಟು ಬರೋಲ್ಲ. ಓಕೆನಾ, ಟ್ರಿಪ್ ಯಾಕಾಗುತ್ತೆ, ಇಲ್ಲಿ ಓವರ್ ಇಟ್ಟು ವಾಟ್ರ್ ಓವರ್ ಇಟ್ ಆದಾಗ 100 degree ರೀಚ್ ಆಗಿಬಿಟ್ರೆ ಇದು ಕಟ್ ಆಫ್ ಮಾಡುತ್ತೆ, ಏನೋ ಹೆಚ್ಚು ಕಮ್ಮಿ ಆಯ್ತದೆ ಅಂತ. ಸೊ ಅದು ನಾವು ಹಿಂಗೆ ಪ್ರೆಸ್ ಮಾಡಬೇಕು. ಈ ಬಟನ್ನ ಕಾಣಿಸ್ತಿದ್ಯಾ, ಇವಾಗ ಚೆಕ್ ಮಾಡೋದು ನೋಡಿ ಬರುತ್ತೆ. ನೋಡಿ ನೋಡಿ ಇವಾಗ ಬರ್ತಾ ಇದೆ. ವೆರಿ ಸಿಂಪಲ್ ಗೀಜರ್ ಕೆಲಸ, ನೀಟಾಗಿ ಕೆಲಸ ಕಲ್ತ್ಕೊಡ್ರೆ ನೋಡಿ, ಇದು ಬರ್ತಾ ಇದೆ, ಅದು ಬರ್ತಾ ಇದೆ. ಆಯ್ತಾ, ಇಲ್ಲಿಂದ ಇಲ್ಲಿ ಕರೆಕ್ಟ್ ಆಗೋಯ್ತು. ಥರ್ಮಲ್ ಸೇಫ್ಟಿ ಕಟ್ ಆಫ್, ಓಕೆನಾ, ಈ ಮಾಡಲಲ್ಲಿ ಸ್ಪೆಸಿಫಿಕ್. ಇದನ್ನು ಬಿಟ್ಬಿಡಿ, ಇವಾಗ ನೆಕ್ಸ್ಟ್ ಇದಾಯಿತು. ಇವಾಗ ನಾವು ಬ್ಲೂ ವೈರ್ ಆಲ್ರೆಡಿ ನೋಡಿ, ಬ್ಲೂ ವೈರ್ ಡೈರೆಕ್ಟಾಗಿ ಹೀಟ್ರಿಗೆ ಹೋಗಿದೆ. ಹೀಟ್ರಿಗೆ ಇಲ್ಲಿ ಒಂದು ಲೂಪ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಲೂಪ್ ಡೈರೆಕ್ಟಾಗಿ ಹೀಟ್ರಿಗೆ ಹೋಗ್ಬಿಡುತ್ತೆ, ಹೀಟ್ರು ಆನ್ ಆಗಿಬಿಡುತ್ತೆ. ಒಂದು ವೈರ್ ಕಡೆಯಿಂದ ಕಂಟಿನ್ಯೂಟಿ ಹೀಟ್ರಿಗೆ ಹೋಗ್ಬಿಡುತ್ತೆ. ಈ ರೆಡ್ ವೈರ್ ಏನಾಗಿದೆ, ಇವಾಗ ಕಟ್ ಆಫ್ ಇಲ್ಲೊಂದಿದೆ ನೋಡಿ, ಇದ್ರೊಳಗಡೆ ಇದೆ, ಸೇಮ್ ಈ ಥರನೇ ಇರುತ್ತೆ. ಇಲ್ಲೊಂದು ಲೈನ್ ಬರುತ್ತೆ ಅಡ್ಜಸ್ಟ್ಮೆಂಟ್ ಇದು. ಓಕೆ, ಅಲ್ಲಿಗೆ ಎರಡು ವೈರ್ ಈ ಥರ ಇರುತ್ತೆ ಅಷ್ಟೇ. ಒಂದು ವೈರು ಇಲ್ಲಿ, ಎರಡು ವೈರ್ ಬಂದಿದೆ, ಅಲ್ಲಿ ಒಂದೇ ವೈರ್ ಸಿಂಗಲ್ ವೈರ್ ಹೋಗಿ ಸಿಂಗಲ್ ವೈರ್ ಬಂದಿರುತ್ತೆ. ಓಕೆನಾ, ಅದು ನಾವು ಬಿಚ್ಚಿಲ್ಲ, ಅದು ಗೊತ್ತಾಗಿಲ್ಲ ಅಂದರೆ ಮುಂದೆ ಯಾವ್ದಾದ್ರು ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ, ನೋಡಿ ಇವಾಗ ಇಲ್ಲಿಂದ ಇಲ್ಲಿ ಕಂಟಿನ್ಯೂಟಿ ಬರ್ತಾ ಇದೆಯಾ ಚೆಕ್ ಮಾಡ್ಕೊಳೋಣ ಕರೆಕ್ಟಾಗಿ. ನೋಡಿ ನೋಡಿ, ಇವಾಗ ಪ್ಲಗ್ ಪಾಯಿಂಟಿಂದ ಇಲ್ಲಿ ರೀಚ್ ಆಗಿ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ಟಿದೆ ಕಂಟಿನ್ಯೂಟಿ. ನ್ಯೂಟ್ರಲ್ ಆಲ್ರೆಡಿ ಹೀಟ್ರಿಗೆ ಹೋಗ್ಬಿಟ್ಟಿದೆ ಅಂದ್ಕೊಳ್ಳಿ, ಇಲ್ಲಿಗೆ ರೀಚ್ ಆಗುತ್ತೆ ನೋಡಿ. ನೋಡಿ ಈ ವೈರಲ್ಲಿ ಬರ್ತಾ ಇಲ್ಲ, ಥರ್ಮೋ ಕಟ್ ಆಫಿಂದ ಬರಬೇಕು. ಥರ್ಮೋ ಸೇಫ್ಟಿಯಿಂದ ಬ್ಲೂ ವೈರ್ ಬಂದಿದೆ, ಥರ್ಮೋ ಕಟ್ ಆಫ್ ಬಂದಿಲ್ಲ. ಸೆಟ್ ಮಾಡ್ತೀನಿ ನೋಡಿ, ಟಿಕ್ ಅಂತ. ಇವಾಗ ಟರ್ಮ್ ಫುಲ್ಲು ಲೋ ಆಗಿಬಿಟ್ಟಿದೆ, ಅದರಿಂದ ಆನ್ ಆಗಿಲ್ಲ. ಇವಾಗ ಒಂದು 60 ಲಿಕ್ಕಿರ್ತೀನಿ ಮ್ಯಾಕ್ಸಿಮಮ್, ಇದು 85-90 ಅಷ್ಟೇ. ಹಾಂ, 60 ಲಿಕ್ಕಿರ್ತೀನಿ ನೋಡಿ. ಒಂದು 60 ಅಂದರೆ ಇಲ್ಲಿ ಗ್ರೀನರಿ ಇರುತ್ತಲ್ಲ, ಇದು 60. ಓಕೆನಾ, ಇವಾಗ ಲೈಟ್ ಬರ್ತಾ ಇದೆ, ಚಲಿಸ್ತಾ ಇದೆ ಲೈಟು. ಇವಾಗ ಇದನ್ನು ಹೀಟ್ ಮಾಡ್ತೀನಿ ನೋಡಿ. ಇವಾಗ ನಮಗೆ ಸಿಕ್ಸ್ಟಿ ರೀಚ್ ಆಗಿದೆ ಅಷ್ಟೇ, ಲೈಟ್ ಆಫ್ ಆಗುತ್ತೆ ನೋಡಿ. ನೀವೇನು ಬಿಸಿನೀರಿಗೆ ಇಕ್ಬೇಕು ಅಂತೇನಿಲ್ಲ, ಲೈಟ್ರಿಗೆ ಗೀಟ್ರು ನೋಡಿ, ಆಫ್ ಆಯ್ತು, ಆಫ್ ಆಯ್ತಾ. ಇವಾಗ ಇದನ್ನು ತಂಡ ಮಾಡ್ತಾಯಿದ್ರೆ ಹಂಗೆ ಆಟೋಮೆಟಿಕ್ ಆಗಿದ್ದು, ಇದೇನು ಪ್ರೆಸ್ಸಿಂಗ್ ಗಿಸ್ಸಿಂಗ್ ಏನಿಲ್ಲ. ಇದೇ ಮಾಡಿದ್ರೆ ಇದಕ್ಕೆ ಟ್ರಿಪ್ ಆಗ್ಬಿಡುತ್ತೆ, ಇದಾದರೆ ಇದು ಟ್ರಿಪ್ ಆಗೋಲ್ಲ. ತಿರ್ಗಿ ಅದು ಕೋಲ್ಡ್ ಆಗಿದ ತಕ್ಷಣ ಆ ಲೈಟ್ ಬಂದ್ಬಿಡುತ್ತೆ. ಇವಾಗ ಒಂದೇ ಕೋಲ್ಡ್ ಮಾಡ್ತೀನಿ ನೋಡಿ, ಲೈಟ್ ಬರುತ್ತೆ. ಕೋಲ್ಡ್ ಮಾಡಿದ ತಕ್ಷಣ ಹಂಗೆ ಲೈಟ್ ಬರುತ್ತೆ. ಹಾಂ, ಬಂತು ನೋಡಿ ಲೈಟು, ಅನಿಸ್ತಾ ಇಷ್ಟೇ. ಇವಾಗ ಕಂಟಿನ್ಯೂಟಿ ನೋಡಿ, ಇಲ್ಲಿಂದ ಬರ್ತಾ ಇದೆ, ಇದಕ್ಕೆ ಬರ್ತಾ ಇದೆ, ಫಿನಿಶ್ ಆಯಿತು, ಎಲ್ಲ ಪರ್ಫೆಕ್ಟ್ ಆಗಿದೆ ಇದೆಲ್ಲ. ಸೊ ಹೀಟ್ರು ಚೆಕ್ ಮಾಡೋದು ಹೆಂಗೆ, ಹೀಟ್ರು ತೊಗೊಳ್ಳಿ. ಹೀಟ್ರು ಹೆಂಗೆ ಚೆನ್ನಾಗಿದೆ ಕಂಡೀಷನು ಅಂದರೆ ಎಲೆಕ್ಟ್ರಿಕಲ್ಲಾಗಿ ನೋಡೋಣ. ಹೀಟ್ರು ಅಂತೂ ಹಾಳಾಗಿದೆ, ಸ್ವಲ್ಪ ತಿಂದ್ಬಿಟ್ಟಿದೆ. ಸೊ ಎಲೆಕ್ಟ್ರಿಕಲ್ಲಿ ನೋಡಿ, ಎರಡು ಪಾಯಿಂಟ್ ಇಕ್ಕರೆ ಕಂಟಿನ್ಯೂಟಿ ಬರುತ್ತೆ ಹೀಟ್ರಲ್ಲಿ. ಸೊ ಪಾಯಿಂಟಿಂದ ಬಾಡಿ ಇಕ್ಕರೆ ಬರಬಾರ್ದು, ಬಂದ್ರೂ ಶಾರ್ಟ್ ಆಗಿದೆ ಅಂತ ಅರ್ಥ. ಟ್ರಿಪ್ ಆಗ್ಬಿಡುತ್ತೆ ಈ ಥರ ಶಾರ್ಟ್ ಆಗ್ಬಿಟ್ರೆ. ಓಕೆನಾ ನೋಡಿ, ಶಾರ್ಟ್ ಆಗಿಲ್ಲ, ಇಷ್ಟೇ ಹೀಟ್ರು ಚೆಕ್ ಮಾಡೋದು ಕಂಟಿನ್ಯೂಟಿ. ಬಾಡಿಗೆ ಬರಬಾರ್ದು ಅಷ್ಟೇ ನೋಡಿ, ಬಾಡಿಗೆ ಕಪ್ಪ ಒಂದು ಬರ್ತಾ ಇಲ್ಲ, ಬಾಡಿಗೆ ಬಂದರೆ ಹೋಗಿದೆ ಅಂತ ನೋಡಿ, ಬರ್ತಾ ಇಲ್ಲ. ಓಕೆನಾ, ಮಾತ್ರ ಫಿಸಿಕಲ್ ಕಂಡೀಷನ್ ನೋಡಿ, ಎಲ್ಲ ತಿಂದ್ಬಿಟ್ಟಿದೆ, ಡೌಟ್ ಇದೆ ಚೇಂಜ್ ಮಾಡಿಬಿಡಿ, ತಿರ್ಗಾ ಹೋಗೋಕ್ಕಾಗಲ್ಲ. ಇಷ್ಟೇ ಹೀಟ್ರ್ ಕೆಲಸ, ಗೀಜರ್ ಕೆಲಸ ನೋಡಿ. ಇವಾಗ ಹೊಸ ತಗೊಂಡ್ಬಂದಿದ್ದೀವಿ,
ಸೊ ಹೊಸದನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ, ಪಟಾಪಟ ಅಂತ ಮಾಡ್ತೀವಿ. ಫ್ರೆಂಡ್ಸ್, ನಿಮ್ಗೇನಾರ ಬೇಜಾನ್ ಡೌಟ್ ಇದ್ದರೆ ಸಿಂಗಲ್ ಸಿಂಗಲ್ ಆಗಿ ಚೆಕ್ ಮಾಡೋದು ಹೇಳ್ಕೊಡ್ತೀನಿ, ಥರ್ಮಾಸ್ಟಾಟು ಇಂಡಿವಿಜುವಲ್ ಆಗಿ ಹೆಂಗೆ ಚೆಕ್ ಮಾಡೋದು ಅಂತ. ಈ ಕಂಪ್ಲೀಟಾಗಿ ಸ್ವಲ್ಪ ನಾಲೆಡ್ಜ್ ಇರೋನಿಗೆ ಇನ್ನೊಂದು ಸ್ವಲ್ಪ ನಾಲೆಡ್ಜ್ ತುಂಬೋದಕ್ಕೋಸ್ಕರ ಇದು ಮಾಡಿರೋಂಥ ವೀಡಿಯೋ. ಎಲ್ಲ ಕೆಲಸ ತಿಳ್ಕೊಂಡ್ರೆ ಈಸಿ ಅನಿಸುತ್ತೆ, ತಿಳಿದಿರೋರಿಗೆ ತುಂಬ ಕಷ್ಟ ಅನಿಸುತ್ತೆ. ಆದರೆ ಇದು ನೀವು ನೋಡಿದ್ರೆ ಕ್ಲೀನಾಗೆ ನನ್ನ ಪ್ರಕಾರ ಒಂದು 60% 70% ಕಲ್ತ್ಕೊಂಬಿಡ್ತೀರಾ. ನೋಡಿ, ಎಲ್ಲ ನೆಟ್ಕೊಳ್ಳೋ ರಬ್ಬರ್ ಚೆನ್ನಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ತಿರ್ಗಿ ಎಲ್ಲ ನೆಟ್ಕೊಳ್ಳೋ ಆಪೋಸಿಟ್ ಹಾಕ್ಕೊಂಡು ನೀಟಾಗಿ ಟೈಟ್ ಮಾಡ್ಕೊಳ್ಳಿ. ಮತ್ತು ಇದು ಥರ್ಮೋಸ್ಟಾಟು ಥರ್ಮೋ ಸೇಫ್ಟಿ ಕಟ್ ಆಫ್ದು ಒಂದು ಅದು ಮುಂದಗಡೆ ಇದು ಕಾಪರ್ ಇದೆಯಲ್ಲ, ಅದು ನೀಟಾಗಿ ಒಳಗಡೆ ಪುಷ್ ಮಾಡಿ ಕಾರ್ನರ್ಗೆ ಚಿಕ್ಕ ಚಿಕ್ಕ ರಬ್ಬರ್ ಬರುತ್ತಲ್ಲ ತೆಗಿಬೇಕಾದ್ರೆ ನೋಡಿದ್ರಲ್ಲ, ಅದನ್ನು ಫಿಕ್ಸ್ ಮಾಡಿ. ಮುಂದೆ ಬರೋ ಇನ್ನೂ ವೀಡಿಯೋಗಳು ಸಿಕ್ಕಾಪಡೆ ಮಾಡ್ತೀನಿ. ನನಗಂತೂ ತುಂಬ ಇಂಟ್ರೆಸ್ಟ್ ಆಗ್ತಾಯಿದೆ, ತುಂಬ ಜನ ಸಪೋರ್ಟ್ ಕೇಳ್ತಾ ಇದ್ದಾರೆ ಮಾಡಿ ಸರ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ. ನಾನಂತೂ 100% ಎಫೆಕ್ಟ್ ಹಾಕಿ ಮಾಡೇ ಮಾಡ್ತೀನಿ. ನೀವು ಪ್ರತಿಯೊಂದು ವೀಡಿಯೋ ನೋಡ್ತಾಯಿದ್ರೆ ಹೋಮ್ ಅಪ್ಲೈನ್ಸಲ್ಲಿ ಏನೇನು ಬರುತ್ತೆ, ಕಾಂಪೋನೆಂಟ್ಸ್ ಹೆಂಗೆ ಚೆಕ್ ಮಾಡೋದು, ಅದು ಅತಿ ಸುಲಭವಾದ ವೇಗಳಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಹೇಳ್ಕೊಡ್ತೀನಿ. ಏನಾರ ಡೌಟ್ ಇದ್ದರೆ ನನ್ನ ನಂಬರ್ ಬೇಕಾದ್ರೆ ಹಾಕ್ತೀನಿ, ಇಲ್ಲ ಕಮೆಂಟ್ಸ್ ಹಾಕಿ. ನಿಮಗೇನಾರ ಡೌಟ್ಸ್ ಇದ್ದರೆ ಆ ಪ್ರಾಡಕ್ಟ್ ಬಗ್ಗೆ ಹಾಕಿ. ಎಲ್ಲ ಈಚ್ ಇನ್ ಎವ್ರಿಥಿಂಗ್ ನೀವು ರಿಪೇರ್ ಮಾಡ್ಬೋದು. ಎಲೆಕ್ಟ್ರಿಕಲ್ನಲ್ಲಿ ಒಂದು ಸೇಫ್ಟಿ ಅಂದರೆ ಫಸ್ಟು ನೀವು ಅರ್ಥಿಂಗು ಗ್ರೌಂಡಿಂಗು ವೋಲ್ಟೇಜ್ ಚೆಕ್ ಮಾಡೋದ್ರಿಂದ ಇಟ್ಕೊಂಡು ಎಲ್ಲ ಕಂಪೋನೆಂಟ್ಸು ಕ್ಲ್ಯಾಂಪ್ ಇಟ್ಟು ಮಲ್ಟಿಮೀಟ್ರು ಕಂಟಿನ್ಯೂಟಿಲಿ ಹೆಂಗೆ ಚೆಕ್ ಮಾಡೋದು ಅಂತ ಎಲ್ಲ ಚೆಕ್ ಮಾಡಿ. ಬಟ್ ಇನ್ನೊಂದು ಏನಂದರೆ ಹೆಂಗೆ ಬಿಸ್ತಿರೋ ನೀಟಾಗಿ ಅದನ್ನು ನೋಡ್ಕೊಬೇಕು, ಇಲ್ಲ ಒಂದು ಫೋಟೋ ಗೀಟ ಹೊಡ್ಕೊಳ್ಬೇಕು, ನೀಟಾಗಿ ಹಂಗೆ ಫಿಕ್ಸ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್, ನೋಡಿ ಎಲ್ಲ ನಮ್ಮ ಕೊಲೀಗ್ ಚೇತನ್ ಅಂತ, ನಾನು ಇದ್ದಿಲ್ಲ, ಅವರೇ ಫಿಟ್ ಮಾಡಿದ್ದಾರೆ ವೀಡಿಯೋ ಇಟ್ಕೊಂಡು. ನನಗೆ ತುಂಬ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಟ್ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಎಲ್ಲರೂ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ತುಂಬಾ ವೀಡಿಯೋ ಕಟ್ತೀನಿ. ಎ ಸಿದಾಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಪ್ರತಿಯೊಂದು ಎರರ್ ಕೋಡು ಹೆಂಗೆಂಗೆ ರಿಪೇರ್ ಮಾಡೋದು. ನಿಮ್ಗೆ ಏನಾರು ಡೌಟ್ಸ್ ಬಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ, ನೀಟಾಗಿ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸ್ವಲ್ಪ ಪೀಸ್ಫುಲ್ಲಾಗಿ. ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಆಗ್ತಾಯಿದ್ದೀನಿ. ದಯವಿಟ್ಟು ವಾಚ್ ಮಾಡಿ, ಸಪೋರ್ಟ್ ಮಾಡಿ, ನೋಡ್ತಾ ಇರಿ, ಕಲ್ತ್ಕೊತಾ ಇರಿ, ಇನ್ನೊಬ್ರಿಗೂ ಹೇಳ್ಕೊಡ್ತಾ ಇರಿ. ಫ್ಯೂಚರಲ್ಲಿ ಬ್ರಾಡ್ ಮೈಂಡೆಡ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು, ಧನ್ಯವಾದಗಳು.